ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಎಲ್ಲ ವಿದ್ಯಾರ್ಥಿಗಳಿಗೆ ನೀಟ್ ಇಂಪಾರ್ಟೆಂಟ್ ಅಪ್ಡೇಟ್ಗೆ ಸ್ವಾಗತ ಭರ್ಜರಿ ಗುಡ್ ನ್ಯೂಸ್ ಕೂಡ ಬಂದಿದೆ ಅದನ್ನು ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ ಇದೇ ಜೂನ್ ಇಪ್ಪತ್ತ್ಮೂರಕ್ಕೆ ನೀಟ್ ಮರು ಪರೀಕ್ಷೆಯನ್ನು ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಇಲ್ಲಿ ಸಾವಿರದ ಐನೂರ ಅರವತ್ತ್ಮೂರು ವಿದ್ಯಾರ್ಥಿಗಳಿಗೆ ಗ್ರೇಸ್ ಅಂಕ ರದ್ದು ಮಾಡಿದ್ದಾರೆ ಕೇಂದ್ರ ಸರ್ಕಾರ ನಿರ್ಧಾರ ಕೂಡ ಮಾಡಿದ್ದಾರೆ ಇಲ್ಲಿ ಏನು ಆಗಿದೆ ಅಂದರೆ ಇಲ್ಲಿ ಸಿ ಬಿ ಐಗೆ ತನಿಖೆ ಮಾಡಬೇಕು ಅಂತ ಅರ್ಜಿಗಳು ಕೂಡ ಬರ್ತಾ ಇದ್ದಾವೆ ಅದೇ ರದ್ದತಿ ಮಾಡಬೇಕು ಅಂತ ತಮಿಳುನಾಡು ರಾಜಸ್ಥಾನ ಗುಜರಾತ್ ಹರಿಯಾಣದಲ್ಲಿ ಕೂಡ ಎಂಟೆಗೆ ಆಗ್ರಹ ಮಾಡಿದ್ದಾರೆ ಇದು ಮೇಯ್ನು ಟೀಮು ಅದರಲ್ಲಿ ಇಲ್ಲಿ ಏನಾಗಿದೆ ಅಂದರೆ ಇಲ್ಲಿ ಸಾವಿರದ ಐನೂರ ಅರುವತ್ತ್ಮೂರು ವಿದ್ಯಾರ್ಥಿಗಳಿಗೆ ಯಾವ ವಿದ್ಯಾರ್ಥಿಗಳಿಗೆ ಗ್ರೇ ಸಂಖ ಕೊಟ್ಟಿದ್ದರೂ ಆ ವಿದ್ಯಾರ್ಥಿಗಳಿಗೆ ಗ್ರೇಸ್ ಸಂಖ ರದ್ದು ಮಾಡಿದ್ದಾರೆ ಅವರಿಗೆ ಮತ್ತೊಮ್ಮೆ ಪರೀಕ್ಷೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಜೂನ್ ಇಪ್ಪತ್ತ್ಮೂರರಂದು ಮರು ಪರೀಕ್ಷೆ ಮಾಡ್ತಾರೆ ಇಚ್ಛೆ ಇದ್ದರೆ ಅವರು ಅಟೆಂಡ್ ಮಾಡ್ಬೋದು ಮರುಪರೀಕ್ಷೆ ಪರೀಕ್ಷೆ ಬರೆಯೋದಿಲ್ಲ ಅಂದರೆ ಅವರಿಗೆ ಗ್ರೇಸ್ ಅಂಕಗಳು ಇರುತ್ತಲ್ಲ ಅದನ್ನು ರದ್ದು ಮಾಡಿ ಮಾಮೂಲಿ ಅಂದರೆ ಹೇಗೆ ಈ ಹಿಂದೆ ಏನು ಅಂಕ ಹೊಂದಿತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಲ್ಲಿ ಅಂಕ ಕೊಟ್ಟಿದ್ರು ಅದೇ ರೀತಿ ಅವರಿಗೆ ಕೊಡ್ತಾರೆ ಗ್ರೇಸ್ ಅಂಕ ರದ್ದು ಮಾಡಿದ್ದಾರೆ ಇಚ್ಛೆ ವಿದ್ಯಾರ್ಥಿಗಳು ಮರು ಪರೀಕ್ಷೆ ಕೂಡ ಮಾಡ್ತಾರೆ ಅದನ್ನು ಕೂಡ ಬರಿಬೋದು ಚರ್ಚೆ ಮಾಡಿಕೊಂಡು ಎಲ್ಲ ರೀತಿಯ ಮಾಹಿತಿಗಳನ್ನ ಪಡ್ಕೊಂಡು ಸಾವಿರದ ಐನೂರ ಅರವತ್ತ್ಮೂರು ಅಭ್ಯರ್ಥಿಗಳ ಅಂಕಪಟ್ಟಿಯನ್ನು ಕೂಡ ಇಂಥ ವಾಪಸ್ ತೊಗೊಂಡಿದ್ದಾರೆ ಮೇ ಐದನೇ ತಾರೀಕು ಏನು ರಿಸಲ್ಟ್ ಬಂತು ಆ ಅಂಕಗಳು ರದ್ದಾಗ್ತವೆ ಅಂತ ಹೇಳಿದ್ದಾರೆ ಇದು ಎನ್ ಟಿ ಎ ಕೂಡ ಅಧಿಸೂಚನೆ ಮಾಡಿಸಿದೆ ಜುಲೈ ಆರರಿಂದ ನಿಮಗೆ ಕೌನ್ಸಿಲಿಂಗ್ ಶುರು ಆಗುತ್ತೆ ಅದ್ರ ಬಗ್ಗೆ ಯಾವುದೇ ರೀತಿ ಪರಿಣಾಮ ಬೀಳೋದಿಲ್ಲ ಜೂನ್ ಇಪ್ಪತ್ತ್ಮೂರು ಪರೀಕ್ಷೆ ಇರ್ತದೆ ಜೂನ್ ಮೂವತ್ತು ನಿಮಗೆ ನೀಡಿತು ರೀ ಎಕ್ಸಾಮ್ ಬರ್ತದೆ ಸುಮಾರು ಇಪ್ಪತ್ತು ಲಕ್ಷ ಇಪ್ಪತ್ತ್ನಾಲ್ಕು ಲಕ್ಷ ವಿದ್ಯಾರ್ಥಿಗಳು ಕೂಡ ಬಂದಿದ್ದರು ಇಲ್ಲಿ ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರ ಇಪ್ಪತ್ತು ಅರವತ್ತಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಬಂದಿದ್ದರು ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿತ್ತು ಅಂತಿಮವಾಗಿ ಗ್ರೇಸ್ ಮಾರ್ಕ್ಸ್ ಹೇಳಿದ್ದಾರೆ ಗ್ರೇಸ್ ಮಾರ್ಕ್ಸನ್ನು ರದ್ದು ಮಾಡಿದ್ದಾರೆ ಯಾವ ವಿದ್ಯಾರ್ಥಿಗಳು ಗ್ರೇಸ್ ಅಂಕ ಪಡ್ಕೊಂಡಿದ್ದಾರೆ ಅವರಿಗೆ ಮಾತ್ರ ಮರುಪರೀಕ್ಷೆ ಇರುತ್ತೆ ಎಲ್ಲರಿಗೂ ಕೂಡ ಮರುಪರೀಕ್ಷೆ ಇರೋದಿಲ್ಲ ಈಗ ಸಿ ಬಿ ಐ ತನಿಖೆ ಮಾಡಬೇಕು ಅಂತ ಅರ್ಜಿ ಕೂಡ ಕೊಟ್ಟಿದ್ದಾರೆ ಕೂಡ ಡಿಮ್ಯಾಂಡ್ ಮಾಡ್ತಾ ಇದೆ ಸುಪ್ರೀಂ ಕೋರ್ಟ್ಗೆ ರಿಟ್ ಅರ್ಜಿ ಕೂಡ ಕೊಟ್ಟಿದ್ದಾರೆ ಸಿ ಬಿ ಐಗೆ ವರ್ಗಾವಣೆ ಮಾಡಬೇಕು ಅಂತ ಯಾವುದಂದರೆ ಗ್ರೇಸ್ ಮಾರ್ಕ್ಸ್ ಸಾಲ್ವ್ ಆಯಿತು ಪೇಪರ್ ಲೀಕ್ ಬಗ್ಗೆ ಅದ್ರ ಬಗ್ಗೆ ಸಾಕಷ್ಟು ಇದು ಮಾಡಬೇಕು ಅಂತ ಹೇಳಿದ್ದಾರೆ ಅದನ್ನು ಕವಿದು ನೋಡೋಣ ಇಷ್ಟು ಇವತ್ತಿನ ಮೇಯ್ನ್ ಹೈಲೈಟು ಮತ್ತು ನಿಮಗೆ ಜೂನ್ ಮೂವತ್ತು ರಿಸಲ್ಟ್ ಬರುತ್ತೆ ಯಾರಿಗೆ ಗ್ರೇಸ್ ಮಾರ್ಕ್ಸ್ ಸಿಕ್ಕಿದೆ ಅವರಿಗೆ ಜೂನ್ ಇಪ್ಪತ್ತ್ಮೂರು ಪರೀಕ್ಷೆ ಆಗುತ್ತೆ ಅವರು ಇಚ್ಛೆ ಪಟ್ಟರೆ ಪರೀಕ್ಷೆ ಬರೀತಾರೆ ಇಚ್ಛೆ ಪಟ್ಟಿಲ್ಲ ಅಂದರೆ ಗ್ರೇಸ್ ಮಾರ್ಕ್ಸ್ ತೆಗೆದು ಅವರಿಗೆ ಈ ಹಿಂದೆ ಹೇಗಿತ್ತು ಆದರೆ ರಿಸಲ್ಟ್ನ ಕೊಡ್ತಾರೆ ಹಳೆ ರಿಸಲ್ಟ್ ರದ್ದಾಗುತ್ತೆ ನಂತರ ನೀಟ್ ರದ್ದತಿ ಮಾಡಬೇಕು ಅಂತ ಒತ್ತಾಯ ಬರ್ತಾ ಇದೆ ಅದು ಅಷ್ಟು ಸುಲಭ ಅಲ್ಲ ಕೌನ್ಸಿಲಿಂಗ್ ಯಾವುದೇ ರೀತಿ ಪರಿಣಾಮ ಬೀಳೋದಿಲ್ಲ ಜುಲೈ ಎಂಟರಿಂದ ನಮಗೆ ಕೌನ್ಸಿಲಿಂಗ್ ಶುರು ಆಗುತ್ತೆ ಅದೇ ರೀತಿ ನಮಗೆ ಗೊತ್ತಿರೋ ಹಾಗೆ ಸಿ ಬಿ ಐ ತನಿಖೆಗೆ ಅರ್ಜಿನ ಕೂಡ ಸಲ್ಲಿಸಿದ್ದಾರೆ ಕೋರ್ಟ್ಗೆ ನೋಡೋಣ ಕೋರ್ಟ್ ಏನೋ ತೀರ್ಮಾನ ಮಾಡುತ್ತೆ ಅಂತ ಇದು ಇವತ್ತಿನ ವಿಡಿಯೋ ಥ್ಯಾಂಕ್ ಯು